ಬಡವರಿಗೆ ಹಾಗೂ ಬಡತನ ರೇಖೆಗಿಂತ ಕೆಳಗೆ ಇರುವ ಜನರಿಗೆ ಕಡಿಮೆ ದರದಲ್ಲಿ ಆಹಾರ ಹಾಗೂ ಉಪಹಾರ ಒದಗಿಸುವ ಸದುದ್ದೇಶದಿಂದ ನಿರ್ಮಾಣಗೊಂಡಿದ್ದ ಇಂದಿರಾ ಕ್ಯಾಂಟೀನ್ ಸೊರಗಿದೆ. ಅವ್ಯವಸ್ಥೆ ನಗರವೂ ಆಗಿ ಸಾರ್ವಜನಿಕರ ಬೇಸರಕ್ಕೂ ಕಾರಣವಾಗಿದೆ. ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಏನು ಕಳೆದ ಸರ್ಕಾರವು ನಿರ್ಮಿಸಿದ ಇಂದಿರಾ ಕ್ಯಾಂಟೀನ್ ಬಡವರಿಗೆ ಹೊಟ್ಟೆ ತುಂಬಿಸುವಂತ ಕೆಲಸ ಇಂದಿರಾ ಕ್ಯಾಂಟೀನ್ ಮೂಲಕ ಆಗ್ತಿತ್ತು. ಈಗ ಇಂದಿರಾ ಕ್ಯಾಂಟೀನ್ ಮುಚ್ಚುವ ಹಂತಕ್ಕೆ ಹೋಗಿ ಅಲ್ಲಿ ಸಿಗುವಂತ ಅನ್ನವೂ ಸಹಿತ ಕಳಪೆ ಅನ್ನವನ್ನ ಕೊಡ್ತಾ ಇರುವಂತ ಸರ್ಕಾರಗಳು ಎಚ್ಚೆತ್ತುಕೊಂಡು ಅಲ್ಲಿ ಬಡವರಿಗೆ ಏನು ಹಳ್ಳಿಯಿಂದ ಪಟ್ಟಣಕ್ಕೆ ದುಡಿಲಕ್ಕೆ ಬರ್ತಾ ಇರುವಂತ ಜನರಿಗೆ 10 ರೂಪಾಯಿದಲ್ಲಿ ಊಟ ಮತ್ತು ಇಡ್ಲಿ ಸಿಗ್ತಿತ್ತು. ಈಗ ಅದೆಲ್ಲವನ್ನ ಬಡವರನ್ನ ಲೆಕ್ಕಿಸಿದ ಇವತ್ತು ಆ ಇಂದಿರಾ ಕ್ಯಾಂಟೀನ್ ಸಿಗುವಂತ ಅನ್ನ ಇವತ್ತು ಮುಚ್ಚುವಂತ ತಲುಪಿದಂದ್ರೆ ಇವತ್ತು ನಾವು ಅದನ್ನ ಖಂಡಿಸ್ತೀವಿ. ಯಾಕಪ್ಪ ಅಂದ್ರೆ ಅನ್ನವನ್ನ ಬಡವರಿಗೋಸ್ಕರ ನಾವೆಲ್ಲರೂ ಇರೋದು. ಅದೇ ಬಡವನಿಗೆ ದುಡಿಯುವನಿಗೆ ಇವತ್ತು 10 ರೂಪಾಯಿ ಅನ್ನ ಸಿಕ್ಕಾಗ ಖುಷಿಯಿಂದ ಅಲ್ಲಿ ನಿಂತ್ಕೊಂಡು ತಿಂತಿದ್ದ ನಾವು ಸಹಿತ ತಿಂದು ಬಂದಿವಿ. ಈಗ ನಮಗೂ ಸಹಿತ 10 ರೂಪಾಯಿ ಸಿಗೋದು ಸರಿಯಾದ ರೀತಿಯ ಆ ಅನ್ನವನ್ನ ಸಿಗೋದು. ಇದನ್ನು ಕೂಡಲೇ ಸರ್ಕಾರ ಸರಿಪಡಿಸಿ ಬಡವರಿಗೆ 10 ರೂಪಾಯಿ ಮತ್ತೆ ಅಲ್ಲಿ ಊಟ ಸಿಗುವಂಗ ಆಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಲ್ಲಿ ಕ್ವಾಲಿಟಿ ಅನ್ನದ ಒಂದು ಏನ ಗುಣಮಟ್ಟವನ್ನ ಕಾಯ್ದುಕೊಳ್ಬೇಕಾಗಿತ್ತು. ಇಂದಿರಾ ಕ್ಯಾಂಟೀನ್ ದೊರೆಯುತ್ತೆ ಅದು ಯಾವುದೇ ರೀತಿಯ ಗುಣಮಟ್ಟವನ್ನ ಕಾಯ್ದುಕೊಳ್ಳದನೆ ಇವತ್ತ ಅನ್ನವನ್ನು ವಿತರಣೆ ಮಾಡ್ತಿದ್ದು ಇದು ಅಲ್ಲಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಅತ್ತ ಕಡೆ ಸ್ವಲ್ಪ ಗಮನ ಕೊಡಬೇಕು. ಬರೇ ಕೋವಿಡ್ ಹೆಸರಿನಲ್ಲಿ ಕುರ್ಚಿಗೆ ಅಲ್ಲಿ ನೀವು ಅಂಟ್ಕೊಂಡು ಕೂಡದೆ ಸ್ವಲ್ಪ ಇಂದಿರಾ ಕ್ಯಾಂಟೀನ್ ಮತ್ತು ಅಡ್ಡಾಡಬೇಕಂತ ಸಂದ ಅಧಿಕಾರಿಗಳು ಕೂಡ ನಾನು ಸಲಹೆ ಕೊಡ್ತೇನೆ. ಸಂಜೀವ್ ಅಂತ ಹೇಳಿ. ಹೌದು, ಕಾಂಗ್ರೆಸ್ ಆಡಳಿತದಲ್ಲಿದ್ದ ಸಂದರ್ಭದಲ್ಲಿ ಮಹತ್ವಾಕಾಂಕ್ಷೆಯ ಯೋಜನೆಯಲ್ಲಿ ಒಂದಾಗಿರುವ ಇಂದಿರಾ ಕ್ಯಾಂಟೀನ್ ಆರಂಭದಿಂದಲೂ ಒಂದಲ್ಲ ಒಂದು ರೀತಿ ಮಹಾನಗರ ಇಂದಿರಾ ಕ್ಯಾಂಟೀನ್ ಸುದ್ದಿಯಾಗುತ್ತಲೇ ಇದೆ. ಹುಬ್ಬಳ್ಳಿಯಲ್ಲಿ 7, ಧಾರವಾಡದಲ್ಲಿ 2 ಸೇರಿ ಒಟ್ಟು 9 ಇಂದಿರಾ ಕ್ಯಾಂಟೀನ್ಗಳು ಹುಬ್ಬಳ್ಳಿ ಧಾರವಾಡ ಅವರಿ ನಗರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವು. ಆದರೆ ಕೋವಿಡ್ ಸಂಕಷ್ಟಕ್ಕಿಂತ ಮೊದಲಿದ್ದ ಊಟದ ಕ್ವಾಲಿಟಿ ಈಗಿಲ್ಲ, ಅಲ್ಲದೆ ಅವ್ಯವಸ್ಥೆಗಳು ಕಂಡುಬರುತ್ತಿವೆ ಎಂದು ಸಾರ್ವಜನಿಕರು ದೂರುತ್ತಿದ್ದಾರೆ. ಇಂದಿರಾ ಕ್ಯಾಂಟೀನ್ ನಂಬಿಕೊಂಡಿರುವ ಬಡ ಕಾರ್ಮಿಕರು, ಕಿಮ್ಸ್ಗೆ ಬರುವ ರೋಗಿಗಳು, ಇತರರಿಗೆ ಇದು ಸಮಸ್ಯೆ ತಂದಿಟ್ಟಿದೆ. ಸರಿಯಾದ ನಿರ್ವಹಣೆ ಕೊರತೆಯಿಂದ ಇಂದಿರಾ ಕ್ಯಾಂಟೀನ್ ಗುಣಮಟ್ಟದ ಆಹಾರ ಹಾಗೂ ಉಪಹಾರ ನೀಡುವಲ್ಲಿ ವಿಫಲವಾಗಿದೆ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ. ಕೂಡಲೇ ಇದರ ಬಗ್ಗೆ ಸ್ಥಳೀಯ ಆಡಳಿತ ಮಂಡಳಿ ವ್ಯವಸ್ಥೆ ಸರಿಪಡಿಸಿ ಬಡವರಿಗೆ ಕಡಿಮೆ ದರದಲ್ಲಿ ಆಹಾರ ಹಾಗೂ ಉಪಹಾರ ನೀಡುವಲ್ಲಿ ನಿಗಾ ವಹಿಸಬೇಕಿದೆ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.